ನಮಸ್ಕಾರಗಳನ್ನು ಅರ್ಪಿಸ್ತೇನೆ ಹಿಟ್ಲರ್ ಸರ್ಕಾರ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮರು ನಿರ್ಮಾಣ ಆಗ್ತಾ ಇದೆ ಹಿಟ್ಲರ್ ಒಬ್ಬ ಮಾರ್ಟಿನ್ ನಿಮೊಲೆರ್ ಅನ್ನುವಂಥವರನ್ನು ಜೈಲಿಗಟ್ತಾರೆ ಕಟ್ಟಾರೆ ಹೀಗೆ ನಮ್ಮ ಹಾಕಿ ಕೂತ್ಕೊಂಡು ಹೋರಾಟ ಮಾಡಿದ್ರು ಅಂಥೇಳಿ ಅವರಲ್ಲಿಂದ ಬಂದ ಮೇಲೆ ಹಿಟ್ಲರ್ ರಾಜ್ಯದಲ್ಲಿ ಇದ್ದಂಥ ಮಾರ್ಟಿನ್ ನಿಮೊಲೆರ್ ಒಂದು ಪದ್ಯವನ್ನು ಬರೀತಾರೆ ಅವರು ಸಮಾಜವಾದವನ್ನು ಮೊದಲು ಗುರಿ ಮಾಡಿದ್ರು ನಾನು ಧ್ವನಿ ಎತ್ತಲಿಲ್ಲ ಯಾಕೆಂದರೆ ನಾನು ಸಮಾಜವಾದಿ ಆಗಿರಲಿಲ್ಲ ಅವರು ಕಮ್ಯುನಿಸ್ಟರನ್ನು ಗುರಿ ಮಾಡಿದರು ನಾನು ಧ್ವನಿ ಎತ್ತಲಿಲ್ಲ ಯಾಕೆಂದರೆ ನಾನು ಕಮ್ಯುನಿಸ್ಟನಾಗಿರಲಿಲ್ಲ ಅವರು ಅಲ್ಪಸಂಖ್ಯಾತರ ವಿರುದ್ಧ ಧ್ವನಿ ಎತ್ತಿದರು ನಾನು ಅಲ್ಪಸಂಖ್ಯಾತನಾಗಿರಲಿಲ್ಲ ಅದಕ್ಕೆ ಧ್ವನಿ ಎತ್ತಲಿಲ್ಲ ಅಂತ ಹೇಳ್ತಾರೆ ಅದನ್ನು ಮುಂದುವರಿಸಿ ಹೇಳ್ತಾರೆ ಕೊನೆಗೆ ಅವರು ನನ್ನ ಬಳಿಗೆ ಬಂದರು ಆದರೆ ನನ್ನ ಪರವಾಗಿ ಧ್ವನಿ ಎತ್ತಲು ಯಾರೂ ಇರಲಿಲ್ಲ ಅಂತ ಹಾಗೆ ಈ ಮೋದಿ ಸರ್ಕಾರದ ಪರಿಸ್ಥಿತಿ ಕೂಡ ಆಗಿರೋದು ದಲಿತರಿಗೆ ಅಟ್ಯಾಕ್ ಮಾಡಿದ್ರು ನಮ್ಗಲ್ವಲ್ಲ ನಾವು ಧ್ವನಿ ಎತ್ತಿಲ್ಲ ಅಲ್ಪಸಂಖ್ಯಾತರ ವಿರುದ್ಧವಾಗಿ ಧ್ವನಿ ಎತ್ತಿದ್ರು ನಮ್ಗಲ್ವಲ್ಲ ನಾವು ಧ್ವನಿ ಎತ್ತಿಲ್ಲ ಇಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಕೂತ್ಕೊಂಡಿದ್ದಾರೆ ಮಾಧ್ಯಮದ ಹಕ್ಕುಗಳನ್ನ ಕಿತ್ಕೊಂಡ್ರು ಹೊಡೆದ್ರು ಬಡದ್ರು ಸಾಯಿಸಿದ್ರು ನಾವು ಮೀಡಿಯಾದವರಲ್ವಲ್ಲ ನಾವು ಜರ್ನಲಿಸ್ಟ್ಗಳಲ್ವಲ್ಲ ನಾವು ಧ್ವನಿ ಎತ್ತಲಿಲ್ಲ ವೈದ್ಯರ ಮೇಲೆ ಹಲ್ಲೆ ಆಯಿತು ನಾವು ಧ್ವನಿ ಎತ್ತಲಿಲ್ಲ ಕೊನೆಗೆ ಅವ್ರಿಗೆ ನಮ್ಮ ಬಳಿಗೆ ಬಂದು ನಿಂತಿದ್ದಾರೆ ಅಂದ್ರೆ ಜನಸಾಮಾನ್ಯರ ಬಳಿಗೆ ಬಂದಿದ ಬಂದು ನಿಂತಿದ್ದಾರೆ ಪ್ರತಿನಿತ್ಯ ಬೇಕಾಗುವಂಥ ಗ್ಯಾಸ್ ಡೀಸೆಲ್ ಪೆಟ್ರೋಲ್ ಇವುಗಳ ಬೆಲೆಯನ್ನ ಏರಿಕೆ ಮಾಡಿ ಆಟೋಮೆಟಿಕ್ಕಾಗಿ ಆಗಿ ಈ ಜಿ ಡಿ ಪಿ ಜಿ ಡಿ ಪಿ ಏನೋ ರಾಜ್ಯದಲ್ಲೂ ಕೇಂದ್ರದಲ್ಲೂ ಒಟ್ಟಿಗೆ ಬಂದ್ಬಿಟ್ರೆ ಹಿಂಗೆ ಪೀಕ್ ಪ್ರಶ್ನೆಗಳು ಬಿಗಿದ್ರು ಆದ್ರೆ ಅವ್ರ ಜಿ ಡಿ ಪಿನ್ ರೈಸ್ ಮಾಡ್ಲಿಲ್ಲ ಈ ಜಿ ಡಿ ಪಿನ್ ರೈಸ್ ಮಾಡಿದ್ರು ಗ್ಯಾಸ್ ಡೀಸೆಲ್ ಪೆಟ್ರೋಲ್ ರೇಟ್ ಈ ಜಿ ಡಿ ಪಿನ್ ಮೇಲ್ ತಗೊಂಡು ಹೋಗಿದ್ದಾರೆ ಸೊ ಅವ್ರು ಹೇಳಿದ ಈ ಜಿ ಡಿ ಪಿನ ಅಂತ ಅರ್ಥ ಮಾಡ್ಕೊಳ್ದೆ ಮೂರ್ಖರಾಗಿ ವೋಟ್ ಹಾಕಿದ ನಮಗಿದೆಯಲ್ಲ ನಮಗ್ ನಾವು ಮೊದಲು ಬೈಕೊಳ್ಬೇಕು ಮೂರ್ಖರಾಗಿದ್ದು ಇಲ್ಲಿ ಜನತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ನಾವ್ ಅನ್ಕೊಳ್ತೀವಿ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೆ ನನಗೇನಾಯ್ತು ನನ್ನ ಮನೆ ನನ್ನ ಹತ್ರ ಕಾರು ಇಲ್ಲ ಬೈಕು ಇಲ್ಲ ನನಗೇನು ಡೀಸೆಲ್ ರೇಟ್ ಆದರೂ ಜಾಸ್ತಿ ಆಗಲಿ ಪೆಟ್ರೋಲ್ ರೇಟ್ ಆದರೂ ಜಾಸ್ತಿ ಆಗಲಿ ನನಗೇನು ಅಂತ ಅಂದ್ಕೊಂಡು ನಾವು ಮನೇಲಿ ಕೂತಿದ್ದೀವಿ ಈಗ ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆದ ಕಾರಣದಿಂದಾಗಿಯೇ ಇವತ್ತು ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಅಡುಗೆ ಎಣ್ಣೆಯ ಬೆಲೆ ಜಾಸ್ತಿ ಆಗಿರೋದು ನಿಮ್ಮ ಮನೆಯಲ್ಲಿ ಬಳಸುವಂಥ ತೊಗರಿ ಬೇಳೆಯ ಬೆಲೆ ಜಾಸ್ತಿ ಆಗಿರೋದು ಅಕ್ಕಿಯ ಬೆಲೆ ಜಾಸ್ತಿ ಆಗಿರೋದು ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೊರಗಿಂದ ತರಿಸ್ಕೊಳ್ಳೋದಕ್ಕೆ ಈಗ ಯಾವುದೋ ಒಂದು ಊರಿಂದ ಬೆಂಗಳೂರಿಗೆ ಒಂದು ತರಕಾರಿ ಬರಬೇಕು ಎಣ್ಣೆ ಬರಬೇಕು ದವಸ ಧಾನ್ಯಗಳು ಬರಬೇಕು ಅಂದರೆ ಅದಕ್ಕೆ ಆಟೋಮೆಟಿಕಲಿ ಆ ವೆಹಿಕಲ್ಗೆ ಏನು ಬೇಕು ಡೀಸೆಲ್ ಬೇಕು ಬೇಕು ಆ ಡೀಸೆಲ್ ಪೆಟ್ರೋಲ್ಗಳ ಬೆಲೆ ಜಾಸ್ತಿ ಆದ ಕಾರಣದಿಂದಲೇ ಇವತ್ತು ನಮ್ಮ ದಿನನಿತ್ಯದ ಎಲ್ಲಾ ಸರಕುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ ಹೀಗೆ ಬಿಡ್ತಾ ಹೋದರೆ ನಾವು ಧ್ವನಿ ಎತ್ತದೆ ಹೋದರೆ ಮತ್ತೊಂದು ಹಿಟ್ಲರ್ ಸರ್ಕಾರ ಇಲ್ಲಿ ಜಾರಿ ಆಗುತ್ತೆ ಚಿನ್ನದ ರಸ್ತೆ ಮಾಡ್ತೀವಿ ಅಂತ ಹೇಳಿದ್ರು ಚಿನ್ನದ ರಸ್ತೆ ಅಲ್ಲ ಇರೋ ರೋಡ್ಗಳ ಟಾರ್ ಹಾಕ್ಸಕ್ ಅವ್ರ ಹತ್ರ ಯೋಗ್ಯತೆ ಇಲ್ಲ ಏನೋ ದೊಡ್ಡದಾಗಿ ಕಡದ ಕಟ್ಟೆ ಹಾಕ್ಬಿಟ್ಟು ಮೂವತ್ತು ರೂಪಾಯಿಗೆ ಸಿಗುತ್ತೆ ಡೀಸೆಲ್ ಸಿಗುತ್ತೆ ಅಂತ ಹೇಳಿದ್ರು ಏನು ಸಿಗ್ಲಿಲ್ಲ ನೈ ರೋಶನಿ ಅನ್ನೋ ಯೋಚನೆ ತಗೊಂಡ್ ಬಂದ್ರು ಈ ಕಡೆಯಿಂದ ಏನದು ನಿಮಗೆ ಸಬ್ಸಿಡಿ ಕೊಡ್ತೀವಿ ಅಂತಂದ್ರು ಈ ದೊಡ್ಡ ದೊಡ್ಡವರೆಲ್ಲ ಒಂದಷ್ಟು ಜನ ಫೋರ್ಸ್ ಕೊಟ್ಕೊಳ್ಳೋದಕ್ಕೆ ಮೋದಿ ಭಕ್ತರು ಏನು ಮಾಡಿದ್ರು ಹಮ್ ಸಬ್ಸಿಡಿ ಚೋಡ್ದೇ ಹೇ ಅಂತ ಅನ್ಕಂಡ್ ಕನ್ನಡಾನು ಬಿಟ್ಬಿಟ್ಟು ಹಿಂದಿಲ್ ಮೋದಿಗೆ ಗೊತ್ತಾಗ್ಲಿ ಇಲ್ಲಿಂದ ಜೈ 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 ಅಂತಂದ್ರು ಸಬ್ಸಿಡಿ ಬಿಟ್ಟವ್ರ ಪರಿಸ್ಥಿತಿ ಈಗ ಹೆಂಗಾಗಿದೆ ಅಂದರೆ ಮರ್ಯಾದೆಯಾಗಿ ಸಬ್ಸಿಡಿ ಇಟ್ಕೊತಿದ್ರೆ ಏಳ್ನೂರ ಐವತ್ತೆಂಟುನೂರು ರೂಪಾಯ್ಗೆ ಸಿಕ್ತಿತ್ತಲ್ಲಪ್ಪ ಈಗ ಸಬ್ಸಿಡಿನೂ ಕೊಟ್ಬಿಟ್ಟು ಸಾವಿರದ ಇನ್ನೂರು ಸಾವಿರದ ಮುನ್ನೂರಕ್ಕೆ ಗ್ಯಾಸ್ ತಗೋಬೇಕಲ್ಲ ಅನ್ನೋ ಪರಿಸ್ಥಿತಿ ಪೀಕ್ ಲಾಟ ಅವ್ರಿಗೆ ಶುರು ಆಗಿದೆ ಇನ್ನೊಂದಷ್ಟು ದಿನ ಇವತ್ತು ನಾವುಗಳು ಬಂದು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇವರು ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಖಂಡಿತವಾಗ್ಲೂ ಹೋಗ್ತಾರೆ ಇಡೀ ದೇಶವನ್ನು ಅದಾನಿಗೆ ಅಂಬಾನಿಗೆ ಮಾರೋದಕ್ಕೆ ನಿಂತಿದ್ದಾರೆ ಏರ್ ಏನದು ಏರ್ಪೋರ್ಟ್ಗಳನ್ನು ಮಾರಿಯಾಯಿತು ರೈಲ್ವೆ ಸ್ಟೇಷನ್ಗಳನ್ನು ಮಾರಿಯಾಯಿತು ಸ್ನೇಹಿತರೆ ಬೆಂಗಳೂರಿನಲ್ಲಿ ಇರುವಂಥ ಗ್ಯಾಸ್ ಲೈನ್ಗಳನ್ನು ಕೂಡ ಅವರು ಅಂದಾನಿ ಅಬಾನಿಗೆ ಮಾರಿ ಇಟ್ಟಿದ್ದಾರೆ ಇವತ್ತಿನ ಈ ಬಿ ಜೆ ಪಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮುಂದಿನ ದಿನ ನೀವು ಬಳಸುವಂಥ ಪ್ರತಿಯೊಂದು ವಸ್ತುವಿನ ಬೆಲೆ ಕೂಡ ಹೆಚ್ಚಾಗುತ್ತೆ ನೀವು ನಿಮ್ಮ ಮನೆ ಮುಂದೆ ವೆಹಿಕಲ್ನ ಪಾರ್ಕಿಂಗ್ ಮಾಡಿದ್ರೆ ನಿಮ್ಮದೇ ವೆಹಿಕಲ್ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀರಾ ಬರೀ ಪಾರ್ಕಿಂಗ್ ಮಾಡಿದ್ರೆ ನಿಮಗೆ ಫೈನನ್ನು ಅನ್ನು ಬೀಳಲಾಗುತ್ತೆ ನೀವು ಮಂತ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಇಷ್ಟು ಅಂತ ಹೇಳಿ ಹಣವನ್ನ ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ ಇದೊಂಥರ ದುಬಾರಿ ದರ್ಬಾರ್ ತರ ಆಗೋಗ್ತಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಾವು ಕೇವಲ ಜಾತ್ಯಾತೀತ ಜನತಾದಳದವರಲ್ಲ ಈ ಬಿ ಜೆ ಪಿಯ ಭಕ್ತರೇನಿದ್ದಾರೆ ಇವತ್ತು ಅವ್ರುಗಳೂ ಕೂಡ ಈ ಸರ್ಕಾರದಿಂದ ಬೇಸತ್ತು ಎಷ್ಟು ದಿನ ಹಾಕ್ಸೋಕ್ಕಾಗುತ್ತೆ ಪೆಟ್ರೋಲ್ ಡೀಸೆಲ್ಲು ಒಂದು ದಿನ ಹಾಕಿಸ್ತಾರಾ ಎರಡು ದಿನ ಹಾಕಿಸ್ತಾರಾ ಮೂರು ದಿನ ಹಾಕಿಸ್ತಾರಾ ನಾಳೆ ದಿನ ಗೊತ್ತಾಗೇ ಆಗುತ್ತೆ ಆ ಖಂಡಿತ ಅವರುಗಳೂ ಬೀದಿಗಿಳೀತಾರೆ ಆಗ ನಮ್ಮಂಥ ಪ್ರಾದೇಶಿಕ ಪಕ್ಷಗಳೇನಿದ್ದಾವೆ ಅವರ ಹಿಂದಿವಾಲ ಪಕ್ಷಗಳನ್ನ ಬಿಟ್ಟು ಪ್ರಾದೇಶಿಕ ಪಕ್ಷನೇ ನಮಗೆ ಸರಿ ಕಣಪ್ಪ ಇವ್ರೇನಾದರೂ ರೇಟ್ಸ್ಗಳೆಲ್ಲ ಹೈಕ್ ಮಾಡಿದ್ರೆ ನಮ್ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಕತ್ತಿನ ಪಟ್ಟ ಯಾರಿಗಾದ್ರು ಇದ್ರೆ ನಮ್ಮ ಪ್ರಾದೇಶಿಕ ಪಕ್ಷವಾದಂತಹ ಜೆ ಡಿ ಮಾತ್ರ ಅನ್ನೋದನ್ನ ಕರ್ನಾಟಕದ ಜನತೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಅರ್ಥ ಮಾಡ್ಕೊಳ್ತಾರೆ ಅದಕ್ಕೆ ಬೆಂಬಲವಾಗಿ ನಾನೊಂದು ಹಳ್ಳಿಗಾಡಿನ ಹೆಣ್ಣುಮಗಳು ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ ಅದ್ಭುತವಾದಂತಹ ರಿಸಲ್ಟ್ ನಮ್ಮ ಪಕ್ಷಕ್ಕೆ ಬಂದಿದೆ ಜೆಡಿಎಸ್ ಎಲ್ಲಿದೆ ಎಲ್ಲಿದೆ ಅಂತ ಕೇಳೋರಿಗೆ ಹಳ್ಳಿಯ ಜನ ಬೇರೆ ಬೇರೆ ಕಾಯ್ದೆಗಳನ್ನು ತಂದು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರುವಂಥ ಹಿಂದಿವಾಲ ಪಕ್ಷಗಳೇನಿದ್ದಾವೆ ಕನ್ನಡನೇ ಬೇಡ ಅನ್ನುವಂಥ ಪಕ್ಷಗಳೇನಿದ್ದಾವೆ ಆ ಪಕ್ಷಗಳು ನಮಗೆ ಬೇಡ ನಾವು ಜನತಾದಳದ ಪರವಾಗಿ ಇರ್ತೀವಿ ಅಂತ ಹೇಳಿ ಜನತಾದಳವನ್ನು ಜನತಾ ದಳವನ್ನ ಗೆಲ್ಲಿಸಿದ್ದಾರೆ ಮುಂದೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯ ಗೆಲುವು ನಮ್ಮದಾಗುತ್ತೆ ಇವಾಗ ಏನ್ ಗ್ರಾಮ ಪಂಚಾಯತಿ ರಿಸಲ್ಟ್ ಬಂದಿದೆ ನಮ್ಮ ಬೇಸ್ ಲೆವೆಲ್ ಅಲ್ಲಿ ಏನ್ ರಿಸಲ್ಟ್ ಬಂದಿದೆ ಅದೇ ರಿಸಲ್ಟ್ ಗಟ್ಟಿಯಾಗಿ ದಳದ ಜೊತೆ ಕರ್ನಾಟಕದ ಜನತೆ ನಿಲ್ತಾರೆ ಇವರಿಗೆ ಹಿಂದಿ ಹೇರಿಕೆ ಸಾಕಾಗಿದೆ ಬೆಲೆ ಏರಿಕೆಗಳು ಸಾಕಾಗಿದ್ದಾವೆ ಮುಂದಿನ ದಿನ ಮುಂದಿನ ದಿನ ಅಲ್ಪಸಂಖ್ಯಾತರ ಮೇಲೆ ಇವರುಗಳು ನಡೆಸ್ತಾ ಇರುವಂತಹ ಕ ಹಲ್ಲೆ ಏನಿದೆ ಮತ್ತೆ ಎಲ್ಲ ಮೈನಾರಿಟಿ ಸ್ಕೀಮ್ಗಳನ್ನು ಕುಮಾರಣ್ಣ ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಮೈನಾರಿಟೀಸ್ಗೋಸ್ಕರ ಅಂದರೆ ಅಲ್ಪಸಂಖ್ಯಾತರಿಗೋಸ್ಕರ ಏನು ಸ್ಯಾಂಕ್ಷನ್ ಮಾಡಿದ್ರು ಅದರಲ್ಲಿ ಐನೂರು ಕೋಟಿ ರೂಪಾಯಿನೂ ಉಪಯೋಗಿಸ್ಕೊಳ್ದೆ ಐನೂರು ಕೋಟಿ ರೂಪಾಯಿನೂ ನಮ್ಮ ಅಲ್ಪಸಂಖ್ಯಾತ ಫಲಾನುಭವಿಗಳಿಗೆ ಕೊಡದೇ ಇರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ನಾನು ಮತ್ತೆ ಇಮ್ರಾನ್ ಅಣ್ಣ ಮತ್ತು ನಮ್ಮ ಎಲ್ಲ ಅಲ್ಪಸಂಖ್ಯಾತರು ಮತ್ತು ಇಲ್ಲಿ ಪಿ ಡಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಎಲ್ಲರೂ ಸೇರಿ ಬೃಹತ್ ಮಟ್ಟದ ಹೋರಾಟವನ್ನು ಮುಂದಿನ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ನಮ್ಮೊಟ್ಟಿಗೆ ಇರುತ್ತೆ ಅಂತ ಭಾವಿಸ್ಕೊಳ್ತೇವೆ ಅದರೊಟ್ಟಿಗೆ ಯಾವುದಾದ್ರೂ ಸರ್ಕಾರ ಅಥವಾ ಯಾವುದಾದ್ರೂ ಒಂದು ಪಕ್ಷ ರೈತರ ಪರವಾಗಿ ದಮನಿತರ ಪರವಾಗಿ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಇದ್ರೆ ಅದು ಜೆ ಡಿ ಎಸ್ ಪಕ್ಷ ಮಾತ್ರ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಹೇಳುವಂಥ ಯಾವ ಹುನ್ನಾರಗಳಿಗೂ ಬಲಿಯಾಗಬೇಡಿ ಇಲ್ಲಿ ಸಾಕಷ್ಟು ನಮ್ಮ ಅಲ್ಪಸಂಖ್ಯಾತ ಕಾರ್ಯಕರ್ತರು ನನಗೆ ಕಾಣಿಸ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನಾನು ಮತ್ತೆ ನಮ್ಮ ಎಮ್ ಎಲ್ ಸಿ ಕೂಡ ವೇದಿಕೆಯಲ್ಲಿ ಇರೋದ್ರಿಂದ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಗೋಹತ್ಯಾ ನಿಷೇಧ ಕಾಯ್ದೆ ಏನಾಯ್ತು ಅದಕ್ಕೆ ನಮ್ಮ ಪಕ್ಷ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತು ನಮ್ಮ ಪಕ್ಷದ ಎಮ್ ಎಲ್ ಸಿ ಅವರು ಇಲ್ಲೇ ಇದ್ದರು ಅವರು ಕೂಡ ಸದನದ ಬಾವಿಗಿಳಿದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಸ್ನೇಹಿತರೆ ಜನತಾದಳ ಪಕ್ಷ ಅಲ್ಪಸಂಖ್ಯಾತರ ವಿರೋಧಿ ಪಕ್ಷ ಅನ್ನೋದನ್ನು ಹಣೆ ಪಟ್ಟಿಯನ್ನು ಕಟ್ಟೋದಕ್ಕೋಸ್ಕರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸೇರ್ಕೊಂಡು ಮಾಡ್ತಾ ಇರುವಂಥ ಹುನ್ನಾರಕ್ಕೆ ಒಳಗಾಗಬೇಡಿ ನಮ್ಮ ಪಕ್ಷ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ಪರವಾಗಿ ದಲಿತರ ಪರವಾಗಿ ಬಡವರ ಪರವಾಗಿ ಇರುವಂಥ ಪಕ್ಷ ನಾವು ಸದಾ ನಿಮ್ಮ ಜೊತೆಗಿರ್ತೀವಿ ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನು ಎತ್ತುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಮುಂದೆ ಕೂಡ ಅವರು ನಮ್ಮ ಜೊತೆ ಹಾಗೆ ಇರ್ತಾರೆ ಹಾಗಾಗಿ ಯಾರೂ ಆತಂಕಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ನಮ್ಮೆಲ್ಲರ ಪರವಾಗಿ ಜೆ ಡಿ ಎಸ್ ಪಕ್ಷ ಇರುತ್ತೆ ನಮಸ್ಕಾರ